ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸೇಫಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿಲ್ಲಿ ಇವತ್ತು ಕ್ರಿಸ್ಪಿ ಡ್ರೈ ಗೋಬಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಪೈಸಿಯಾಗಿ ಸೂಪರಾಗಿರುತ್ತೆ, ಡೆಫಿನೆಟಾಗಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಆಗೋಷ್ಟು ಹೂಕೋಸ್ನ ತೊಗೊಂಡು ನೀಟಾಗಿ ಬೆಳೆಸಿಟ್ಕೊಂಡಿದ್ದೀನಿ. ಸೊ ಹೂಕೋಸ್ಗೆ ನಾನಿಲ್ಲಿ ಬಿಸಿನೀರಿಗೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಅರೌಂಡ್ 3 to 5 minutes ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಏನಂದರೆ ಇದರಲ್ಲಿರೋ ಇನ್ಸೆಕ್ಟ್ಸ್ ಎಲ್ಲ ಹಂಗೆ ಡಿಸ್ಟ್ರಾಯ್ ಆಗಲಿ ಅಂತ ಈ ಒಂದು ಪ್ರೋಸೆಸ್ಸು. ಸೊ ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಕ್ವಿಕ್ಕಾಗಿ ಒಂದು ಪುದೀನ ಚಟ್ನಿನ ಮಾಡೋ ರೆಸಿಪಿನ ನಿಮ್ಗೆ ತೋರಿಸಿದ್ದೀನಿ. ಸೊ 2 tablespoons ಕಡಲೆನ ಬಳಸ್ತಾ ಇದ್ದೀನಿ, ಹಾಗೆ 3 ಬೆಳ್ಳುಳ್ಳಿ, ಹಾಗೆ 1 inch ಶುಂಠಿನ ಹಾಕ್ಕೊತಾ ಇದ್ದೀನಿ, ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ನಾನಿಲ್ಲಿ ಫ್ರೆಶ್ಶಾಗಿ ತೊಳೆದಿಟ್ಟಿರೋ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದ ನಂತರ ನಾನು 1/3 ಲೈಮ್ ಜ್ಯೂಸ್ನ ನಾನು ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸೊ ಲೈಮ್ ಜ್ಯೂಸ್ ಮುಗ್ದಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಇವಾಗ ಪುದೀನ ಚಟ್ನಿ ರೆಡಿಯಾಗಿದೆ. ಚಟ್ನಿ ರೆಡಿಯಾಗೋಷ್ಟರಲ್ಲಿ ಇಲ್ಲಿ ಹೂಕೋಸ್ ಕೂಡ ರೆಡಿಯಾಗಿತ್ತು. ಸೊ ನಾನು ಅದನ್ನು ನೀರನ್ನೆಲ್ಲ ಹೊರಗಡೆ ತಗೊಂಡು ಕಂಪ್ಲೀಟಾಗಿ ಫಿಲ್ಟರ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಬೌಲಿಗೆ 5 tablespoons ಕಾರ್ನ್ಫ್ಲೋರ್ ಹಾಗೆ 5 tablespoons ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1 tablespoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪಿಜ್ಜಾ ಸೀಸನಿಂಗ್ನ ನಾನು ಹಾಕ್ಕೋತಾ ಇದ್ದೀನಿ. ಸೊ ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು ನೀವು. ಹಾಗೆ ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಂತರ ನಾನು 1 tablespoon ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಸ್ಪೈಸಿ ಇರಲಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅರೌಂಡ್ 1/2 tablespoon ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ಥಿಕ್ ಆಗಿರಬೇಕು, ಸೊ ದಟ್ ಗೋಬಿಗೆ ನೀಟಾಗಿ ಕೋಟಿಂಗ್ ಕೊಡ್ಬೋದು. ಸೊ 200°C 20 minutes ನಾನು ಏರ್ ಫ್ರೈಯರಲ್ಲಿ ಹಾಕಿ ಬೇಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಳಸಿರೋದು ಕೇವಲ 1 tablespoon ಆಯಿಲ್ ಮಾತ್ರ. ಸೊ ನೋಡ್ತಾ ಇರ್ಬೋದು ಗೋಬಿ ಹೇಗೆ ರೆಡಿಯಾಗಿದೆ ಅಂತ. ಸೊ ನಾನಿಲ್ಲಿ ಪುದೀನ ಚಟ್ನಿ ವಿತ್ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.